फ्रेंड्स, वेलकम बैक टू माय चैनल। ये नोट फ्रेंड्स, नानु निम्गे हेळिद्दे पार्सल बरबेकंतले ಆ ವಿಡಿಯೋ ನಿಮಗೆ ಮುಂದೆ ಆಗ್ಬೋದು ಇಲ್ಲ ಹಿಂದಾಗ್ಬೋದು ಅಷ್ಟೇ. ಇವಾಗ ನಾನು ಕಂಪಲ್ಸರಿ ಡೈಲಿ ವ್ಲಾಗ್ ಮಾಡೋದ್ರಿಂದ ಅದು ಹಿಂದಾಗಿದೆ, ಹಾಕಿಲ್ಲ ಹಾಕಬೇಕು. ಅದು ಎರಡು ಪ್ರಾಡಕ್ಟಿಂದ ಅನ್ಬಾಕ್ಸಿಂಗ್ ಮಾಡಿದ್ದು ವಿಡಿಯೋದು. ಇಲ್ಲಿ ನನ್ನ ಕಡೆಯಲ್ಲಿ ಒಂದು 21 ಕೋರಿಯರ್ ಬಂದಿದೆ, ಅದನ್ನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ವೆಜಿಟೇಬಲ್ ಕವರ್ ಇವಾಗ ನಾನು ತೋರಿಸಿದೆ ನಿಮಗೆ. ಕ್ಯಾರಿ ಪ್ರಾಬ್ಲಮ್ ಆಗ್ತದೆ. ಕ್ಯಾರಿ ಬೆಂಗ ಕಟ್ಟಿಡು ಬೇಜಾರಾಗಿ ಆಗಿ ಇವನ್ನ ತರಿಸ್ಕೊಂಡಿದ್ದೀನಿ ನಾನು. ಮತ್ತು ಈಗ ಮಾರ್ಕೆಟ್ನಲ್ಲಿ ಅಷ್ಟು ಕ್ಯಾರಿ ಬ್ಯಾಗು ಸಿಗ್ತಾ ಇಲ್ಲ, ಅದಕ್ಕೋಸ್ಕರ ನನಗಿದು ಬೇಕು ಅಂತ ಅನಿಸ್ತು. ಇವಾಗ ನಾವು ಪದೇ ಪದೇ ಚೇಂಜ್ ಮಾಡೋಕ್ಕಿಂತ ಇದನ್ನು ವಾಶ್ ಮಾಡಿ ಯೂಸ್ ಮಾಡ್ಬೋದಲ್ಲ ಅಂತ. ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಫ್ರೆಂಡ್ಸ್. ಏನು ನಾವು ಕೊಟ್ಟಿರೋ ಅಮೌಂಟಿಗೆ ಏನು ಇದು ಅಲ್ಲ, ಲಾಸ್ ಅಲ್ಲ. ಬಟ್ ಈಗ ಹೊರಗಡೆ ತೊಗೊಳಕ್ಕೆ ಹೋದ್ರೇ 5 ರೂಪಾಯಿ 6 ರೂಪಾಯಿ ಹಿಂಗೆ ಕ್ಯಾರಿ ಬ್ಯಾಗ್ ಐತಿ. ಬಟ್ ಇಲ್ಲಿ ಏನೈತಪ್ಪ ಅಂತಂದರೆ ಒಳ್ಳೆ ಕ್ವಾಲಿಟಿದು ಒಳ್ಳೆ ಲಾಕ್ಡ್ ಇದ್ದಿತ್ತು. ಇದು ಲಾಕ್ಡ್ ಇದ್ದಿತ್ತು, ಇಲ್ಲಿ ನೋಡ್ಬೋದು ನೀವು. ಲಾಕ್ಡ್ ಇದ್ದಿದ್ದು ತೋರಿಸ್ತೀನಿ ನಿಮಗೆ. 10 ಪೀಸಸ್, 86 ರುಪೀಸ್ಗೆ 10 ಪೀಸಸ್ ಬಂದಿದೆ ನನಗೆ. ಇದು ಆಫರಲ್ಲಿ ಇತ್ತು, ನಾನು ತೊಗೊಂಡಿದ್ದೀನಿ. ಬೇರೆ ಬೇರೆ ರೇಟ್ ನೋಡಿದರೆ ತುಂಬ ಕಾಸ್ಟ್ಲಿ ಅನಿಸುತ್ತೆ ನನಗೆ. ಇಲ್ಲಿ ನೋಡ್ಬೋದು, ಇದನ್ನು ನಾವು ಗಂಟು ಕಟ್ಟಬೇಕನ್ನಂಗಿಲ್ಲ, ಏನಿಲ್ಲ. ಇದನ್ನು ಜಿಪ್ ಹೇಳ್ಬಿಟ್ರೆ ಸಾಕು, ಇದು ಲಾಕ್ ಆಗುತ್ತೆ. ಇದು ಕ್ವಾಂಟಿಟಿ ವೈಸು 1 ಕೆಜಿ ಅಷ್ಟು ಇರ್ತದೆ. ನಾವು ಏನಾದರೂ ಸೊಪ್ಪಿನ ಪಲ್ಯ ಆದರೂ ಇಟ್ಕೋಬೋದು, ಮತ್ತು ತರಕಾರಿ ಆದರೂ ಇಟ್ಕೋಬೋದು, ಮತ್ತು ಟೊಮಾಟೊ ಆದರೂ ಹಾಕಿ ಇಟ್ಕೋಬೋದು. ನಮಗೆ ಫ್ರಿಜ್ಗೆ ಇದು ಮಾಡೋಕ್ಕೆ ಹಾಕಿ ಸ್ಟೋರ್ ಮಾಡಿಡೋಕ್ಕೆ ಬೇಕಾಗಿತ್ತು, ಅದಕ್ಕೋಸ್ಕರ ನಾನು ತೊಗೊಂಡೆ. ಹೇಗಿದೆ ಅಂತ ತಿಳಿಸಿ ನಿಮಗೆ ಬೇಕಂತಂದರೆ ಬೈ ಮಾಡ್ಬೋದು. ನಾವು ಮೀಶೋದಲ್ಲಿ ತರಿಸ್ಕೊಂಡಿದ್ದೀನಿ. ಸಣ್ಣ ಪುಟ್ಟ ಒಂದು ಪ್ರಾಡಕ್ಟ್ ಅಂದರೆ ಒಂದು ವಸ್ತು ಇಲ್ಲ ಅಂತಂದರೆ ಒಂದೇನೋ ನಮಗೆ ಕಸಿಮಿಸಿ ಆದಂಗೆ ಆಗುತ್ತೆ, ಇದಿಲ್ಲಲ್ಲ ಇದಿಲ್ಲಲ್ಲ ಅಂತೇಳಿ. ಬಟ್ ಇದು ಆವಾಗ ನಾವು ಇದನ್ನು ಈ ಥರ ನಮಗೆ ಬೇಕಾಗಿದ್ದು ಅನುಕೂಲ ಆಗುವಂಥವು ತರಿಸ್ಕೊಂಡ್ರೆ ನಮ್ಮ ಕೆಲಸಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ನಿಮಗೆ ಯಾರಿಗೆಲ್ಲ ಇಷ್ಟ ಆದರೂ ಬೈ ಮಾಡ್ಬೋದು, ತೊಗೋಬೋದು. ಮೀಶೋದಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಸ್ಟೋರೇಜ್ ಪ್ಯಾಕೆಟ್ ಅಂತ, ವೆಜಿಟೇಬಲ್ ಪ್ಯಾಕೆಟ್ ಪ್ಯಾಕ್ ಅಂತ ಇದು ಮಾಡಿದರೆ ಸರ್ಚ್ ಮಾಡಿದರೆ ಸಿಗುತ್ತೆ. ಈಗ ಕಮೆಂಟ್ ಮಾಡಿದರೆ ನಾನು ಲಿಂಕ್ ಬೇಕಂದರೆ ಹಾಕ್ತೀನಿ ನಿಮಗೆ. ಅದೇನಿಲ್ಲ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಕ್ವಾಲಿಟಿ ವೈಸಂತೂ ತುಂಬ ಚೆನ್ನಾಗಿದೆ, ಇಲ್ಲಿ ನೋಡ್ಬೋದು. ಒಂಥರ ನೋಡಿದರೆ ಫಿಲ್ಲಿಂಗ್ ಪೇಪರ್ ಟೈಪ್ ಸಿಗುತ್ತೆ ಅನಿಸುತ್ತೆ, ಬಟ್ ಆದರೂ ಆ ಥರ ಅಲ್ಲ. 10 ಪೀಸಸ್ ಇದೆ, ತುಂಬ ಚೆನ್ನಾಗಿದೆ. ಹಾಗೆ ಬ್ಲಾಗ್ ಕಂಟಿನ್ಯೂ ಆಗುತ್ತೆ, ಅಡುಗೆ ಮಾಡ್ತಾ ನಿಮ್ಮ ಜೊತೆ ಮಾತಾಡ್ತಾ ಹಾಗೆ ಮಾಡ್ತಾ ಇದ್ದೀನಿ. ಸಿಬ್ರೆ ಏನಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಕಮೆಂಟನ್ನು ತಿಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬೆಲ್ ಐಕನನ್ನು ಪ್ರೆಸ್ ಮಾಡಿ, ನಾನು ವಿಡಿಯೋ ಹಾಕೋದು ನಿಮಗೆ ನೋಟಿಫಿಕೇಶನ್ ಮೊದಲೇ ಬರುತ್ತೆ, ಆವಾಗ ನಾನು ವಿಡಿಯೋನ ನಿಮ್ಗೆ ಫಸ್ಟೇ ನೋಡ್ಬೋದು. ಇನ್ನೊಂದು ಏನು ಅಂತಂದರೆ ಆಲ್ಮೋಸ್ಟ್ ಆಲ್ ಎಲ್ಲರೂ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ. ಅದಕ್ಕೋಸ್ಕರ ದಯವಿಟ್ಟು ರಿಕ್ವೆಸ್ಟ್, ನನ್ನ ಕಡೆಯಿಂದ ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬನ್ನಿ ನೆಕ್ಸ್ಟ್ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಥ್ಯಾಂಕ್ ಯು.